Hi friends, welcome to our channel Campus Reconnect. ಈ ವಿಡಿಯೋದಲ್ಲಿ ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇನ್ನು ಬೇಸಿಕ್ ರಿಲೇಷನ್ಶಿಪ್ ಬಗ್ಗೆ ನೋಡಿದರೆ ಸ್ಪೀಡ್ನ ಸ್ಮಾಲ್ ಎಸ್ನಲ್ಲಿ ಡಿನೋಟ್ ಮಾಡ್ತಾರೆ, ಅದೇ ರೀತಿ ಡಿಸ್ಟೆನ್ಸ್ನ ಸ್ಮಾಲ್ ಡಿನಲ್ಲಿ ಡಿನೋಟ್ ಮಾಡ್ತಾರೆ, ಅದೇ ರೀತಿ ಟೈಮ್ನ ಸ್ಮಾಲ್ ಟಿಯಲ್ಲಿ ಡಿನೋಟ್ನೇಷನ್ ಮಾಡ್ತಾರೆ. ಇನ್ನು ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ಮೇಲೆ ಪ್ರಾಬ್ಲಮ್ಮು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದ್ರ ಮೇಲೆ ಪ್ರಾಬ್ಲಮ್ ಕೇಳ್ತಿರ್ತಾರೆ. ಅದೇ ರೀತಿ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್ ಅಂತ ಇಲ್ಲಿ ನಮಗೆಲ್ಲ ಗೊತ್ತಿದೆ. ಇವನ್ನ ಕ್ಯಾಲ್ಕುಲೇಟ್ ಮಾಡಲು ಬಹಳಷ್ಟು ಮೆಥಡ್ಗಳಿವೆ. ಅದರಲ್ಲಿ ಟೂ ಸ್ಟ್ಯಾಂಡರ್ಡ್ ಯೂನಿಟ್ ನಾವು ಮೆಜರ್ ಮಾಡ್ತೀವಿ, ಒಂದು ಮೀಟರ್ ಪರ್ ಸೆಕೆಂಡ್, ಇನ್ನೊಂದು ಕಿಲೋಮೀಟರ್ ಪರ್ ಅವರ್. ಡಿಸ್ಟೆನ್ಸ್ನ ಕಿಲೋಮೀಟರ್ನಲ್ಲಿ ಮೆಜರ್ ಮಾಡ್ತೀವಿ ಅಥವಾ ಮೀಟರ್ನಲ್ಲಿ ಮೆಜರ್ ಮಾಡ್ತೀವಿ. ಅದೇ ರೀತಿ ಟೈಮ್ನ ಇನ್ ಅವರ್ನಲ್ಲಿ ಮೆಜರ್ ಮಾಡ್ತೀವಿ ಅಥವಾ ಸೆಕೆಂಡ್ನಲ್ಲಿ ಮೆಜರ್ ಮಾಡ್ತೀವಿ. ಅದೇ ರೀತಿ ಸ್ಪೀಡ್ನ ಕಿಲೋಮೀಟರ್ ಪರ್ ಅವರ್ನಲ್ಲಿ ಆದರೂ ಮೆಜರ್ ಮಾಡ್ತೀವಿ ಅಥವಾ ಮೀಟರ್ ಪರ್ ಸೆಕೆಂಡ್ನಲ್ಲಿ ಆದರೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ನು ಅದೇ ರೀತಿ ಈ ಚಾಪ್ಟರ್ನಲ್ಲಿ ಯೂನಿಟ್ನ ಬ್ಯಾಲೆನ್ಸ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಈಗ ಸಪೋಸ್ ಸ್ಪೀಡ್ನ ಕಿಲೋಮೀಟರ್ ಪರ್ ಅವರ್ಸ್ನಲ್ಲಿ ಕೊಟ್ಟು ಡಿಸ್ಟೆನ್ಸ್ನ ಕಿಲೋಮೀಟರ್ನಲ್ಲಿ ಕೊಟ್ಟು ಟೈಮ್ನ ಸೆಕೆಂಡ್ನಲ್ಲಿ ಕೊಟ್ಟರೆ ಇದನ್ನ ಕ್ಯಾಲ್ಕುಲೇಟ್ ಸ್ಪೀಡ್ ಇಕ್ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಸ್ಪೀಡ್ ಇಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್. ಇದನ್ನು ಕಿಲೋಮೀಟರ್ ಪರ್ ಅವರ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದರ ಸಂಬಂಧ ಕಿಲೋಮೀಟರ್ ಪರ್ ಅವರ್ನಲ್ಲಿ ಕೊಟ್ಟಿದ್ದು ಇದನ್ನ ಕಿಲೋಮೀಟರ್ನಲ್ಲಿ ಕೊಟ್ಟು ಸೆಕೆಂಡ್ನಲ್ಲಿ ಕೊಟ್ಟರೆ ಇದನ್ನ ಟೈಮ್ನ ಸೆಕೆಂಡ್ ಟು ಅವರ್ನಿಗೆ ಕನ್ವರ್ಟ್ ಮಾಡ್ಬೇಕು, ಅಂದರೆ ಕಿಲೋಮೀಟರ್ ಪರ್ ಅವರ್. ಅದೇ ರೀತಿ ಯೂನಿಟ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಅದಕ್ಕೆ ಯೂನಿಟ್ ಕನ್ವರ್ಸೇಷನ್ ಅಂತ ಇರ್ತದೆ. ಆ ಕನ್ವರ್ಸೇಷನ್ ಮಾಡೋದ್ರಿಂದ ಯೂನಿಟ್ನ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ಬೋದು. ಇನ್ನು ಅದೇ ರೀತಿ ಕಿಲೋಮೀಟರ್ ಪರ್ ಅವರ್ನಲ್ಲಿ ಕೊಟ್ಟಿರ್ತಾರೆ, ಅದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಗ್ಬೇಕಾದ್ರೆ ಅದನ್ನ 5/18 ಅಂತ ಕನ್ವರ್ಸೇಷನ್ ಮಾಡ್ತೀವಿ. ಅದೇ ರೀತಿ ಮೀಟರ್ ಪರ್ ಸೆಕೆಂಡ್ನಲ್ಲಿ ಕೊಟ್ಟಿದ್ದು ಕಿಲೋಮೀಟರ್ ಪರ್ ಅವರ್ನಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಅದು 18/5 ಅಂತ ಕನ್ವರ್ಸೇಷನ್ ಮಾಡ್ತೀವಿ. ಅದೇ 5/18 18/5 ಅದು ಯಾವ ಥರ ಹೆಂಗೆ ಬರ್ತದೆ ಅಂದರೆ ಇಲ್ಲಿ ಅದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್ನ, ಡಿಸ್ಟೆನ್ಸ್ನ ಕಿಲೋಮೀಟರ್ನಲ್ಲಿ, ಅದೇ ರೀತಿ ಟೈಮ್ನ ಅವರ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದೇ ರೀತಿ ಒಂದು ಕಿಲೋಮೀಟ್ರ್ ಈಕ್ವಲ್ ಟು 1000 ಮೀಟರ್, ಅದೇ ರೀತಿ 2 ಕಿಲೋಮೀಟ್ರ್ ಈಕ್ವಲ್ ಟು 2000 ಮೀಟರ್, ಅದೇ ರೀತಿ 1 ಅವರ್ ಈಕ್ವಲ್ ಟು 3600 ಸೆಕೆಂಡ್ಸ್. 1 ಕಿಲೋಮೀಟರ್ ಅಂದರೆ 1000 ಮೀಟರ್, ಅದೇ ರೀತಿ 1 ಅವರ್ ಅಂದರೆ 3600 ಸೆಕೆಂಡ್ಸ್. ಇದನ್ನ ಕ್ಯಾಲ್ಕುಲೇಷನ್ ಮಾಡಿಂದ ಒಂದು ಕಿಲೋಮೀಟರ್ ಪರ್ ಅವರ್ ಅಂದರೆ 5/18 ಮೀಟರ್ ಪರ್ ಸೆಕೆಂಡ್. ಇದು ಫಾರ್ಮುಲಾ ಹೆಂಗೆ ಬರ್ತದೆ ಅನ್ನೋಕ್ಕೆ ಇದು ಎಕ್ಸ್ಪ್ಲನೇಷನ್. 1 ಕಿಲೋಮೀಟರ್ ಪರ್ ಅವರ್ ಅಂದರೆ 5/18 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ 1 ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋದು ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಅವರ್ ಕ್ಯಾಲ್ಕುಲೇಟ್ ಕನ್ವರ್ಸೇಷನ್ ಮಾಡೋದು. ಇದು ರಿವರ್ಸ್, ಅದೇ ಯಾವ ಥರ ಅಂದರೆ 3600 ÷ 1000 ಮಾಡಿದರೆ 18/5 ಬರ್ತದೆ. ಇದು ಯೂನಿಟ್ ಕನ್ವರ್ಸೇಷನ್. ಈ ಕನ್ವರ್ಸೇಷನ್ ಮಾಡೋದ್ರಿಂದ ಎರಡೂ ಕಡೆ ಇರುವಂಥ ಯೂನಿಟ್, ಈ ಕಡೆನೂ ಕಿಲೋಮೀಟರ್ ಪರ್ ಅವರ್, ಈ ಸೈಡು ಕಿಲೋಮೀಟರ್ ಪರ್ ಅವರ್ ಬರಬೇಕು, ಅಥವಾ ಈ ಕಡೆ ಮೀಟರ್ ಪರ್ ಸೆಕೆಂಡ್ ಇದ್ದರೆ ಈ ಕಡೆನೂ ಮೀಟರ್ ಪರ್ ಸೆಕೆಂಡೇ ಇರಬೇಕು. ಈ ಥರ ಬ್ಯಾಲೆನ್ಸ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಯಾವ ಥರ ಪ್ರಾಬ್ಲಮ್, 1/1 ಪ್ರಾಬ್ಲಮ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್, ಒಂದು 1/1 ನೋಡ್ಕೊತ ಹೋಗೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ರೇಟ್, ರಿವ್ಯೂ, ರೆಕಮೆಂಡ್ ಅವರ್ ಯೂಟ್ಯೂಬ್ ಚಾನಲ್ ಟು ರೆವಲ್ಯೂಷನೈಸ್ ದ ಕ್ವಾಲಿಟಿ ಆಫ್ ಎಜುಕೇಷನ್. ಥ್ಯಾಂಕ್ ಯು.